ಎಲ್ಲ ರೆಡಿ ಆಯ್ತು ಅವರೇ. ಟೈಮು 3:30 ಆಗೈತೆ ಕರೆಕ್ಟಾಗಿ. ಎಲ್ಲ ಅರ್ಧ ಜನ ಬೈ ರೆಡಿ ಆಗಲ್ವಾ ನೀವು? ತೋರಿಸಿ ತೋರಿಸಿ. ಓಕೆ ಹಾಂ, ಊಟ ರೆಡಿ ರೆಡಿ ಇದೆ ಬೈ ಕೆಳಗೆ. ಸೊ ಎಲ್ಲ ರೆಡಿ ಆಯ್ತು ಅವರೇ. ಗೇರಪ್ಪ ಇದು ಆಗಿದ್ದಾರೆ ಆಲ್ಮೋಸ್ಟು. ನಾವು ಆಗಿದ್ದೀವಿ, ಹೋಗೋಣ ಕೆಳಗೆ ಊಟ ಮಾಡೋಣ. ಹೋಗಿ ಫಸ್ಟು ಹೊಟ್ಟೆ ಹಸ್ತೋಗಿದೆ. ಊಟ ಮಾಡ್ತಿದ್ರೆ ವೆಜ್ಜು ಇವತ್ತು. ಈಗ ಹೋಗ್ತಾ ಇರ್ಬೇಕಾದ್ರೆ ಹೋಟ್ಲಿಗೆಲ್ಲ ನಿಲ್ಸೋದು ಬೇಡ ಅಂದ್ಬಿಟ್ಟು ರೈಸು ಸಾಂಬಾರು ಗ್ರೇವಿ ಗೊಜ್ಜು ಚಪಾತಿ ಪಲ್ಯ ಊಟ ಫುಲ್ ವೆಜ್ ಇವತ್ತು. ಓಕೆ, ಇನ್ನೂ ಎಲ್ಲಿ ಅವರು? ಹಾಂ, ಹ್ಞೂ, 2 ದಿವಸದಿಂದ ಅಲ್ಲ ಕಂಟಿನ್ಯೂ ಆಗಿ ಬರೀ ನಾನ್ ವೆಜ್ಜೇ. ಇವತ್ತು ಹೋಗ್ಲಿ ಇರಲಿ ಪಾಪ ಅಂತ ಇರ್ದಾರಲ್ಲ ಪಾಪ, ಮಗಗಳು ನೋಡೋಕ್ಕಾಗಲ್ಲ, ಇಲ್ಲಾಂದರೆ ಸಣ್ಣ ಮಾಡ್ಬಿಡ್ತಾರೆ ನಾನ್ ವೆಜ್ ಮಾಡಿಸ್ಕೊಂಬಿಟ್ರೆ. ಅದಕ್ಕೆ ವೆಜ್ಜೇ ಹೇಳ್ಬಿಟ್ಟೈತೆ ಎಲ್ಲರಿಗೂ. ಸೊ ಊಟ ಮಾಡಿ ಓಡಬೇಕು ಇನ್ನೇನು. ಆಲ್ರೆಡಿ 3 ಗಂಟೆ ಆಗ್ತಾ ಬಂತು. ಎಷ್ಟು ಗಂಟೆ ಬಿಡೋದು? 4 ಗಂಟೆ ನಾಲ್ಕು ಗಂಟೆ ಆಗುತ್ತೆ. ಸರಿ, ಓಡೋಣ. ಡ್ರೋನ್ ಶಾಟ್ ತೊಗೊಳ್ಳೇಬೇಕು ಭಯ್ಯ. ಓಕೆ, ಸೊ ಟೈಮು ಇವಾಗ 4 ಆಯ್ತಾ ಬಂತು. ಸೊ ಎಲ್ಲ ಗೇರಪ್ ಆಗಿ ಹೊಡ್ತಾ ಇದ್ದೀವಿ. ಸೊ ನಾವು ರೆಡಿ ಆಗಿದ್ದೇವೆ ಅಪ್ಪ. ಸೊ ಹಿಂಗೆ ಓಡೋಣ. ಓಕೆ, ಸೊ ಆನ್ ದ ವೇ ಸ್ವಲ್ಪ ಡ್ರೋನ್ ಶಾಟು ಫೋಟೋಸ್ ತಗೋ ಪ್ಲ್ಯಾನ್ ಇದೆ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಹೊರಟ್ವಿ, ಏನು ಸ್ಟೇ ಮಾಡಿದ್ವಿ, ಸ್ಟೇಯಿಂದ ಹೊರಟಿದ್ದೀವಿ. ಆಲ್ರೆಡಿ ಸ್ಟೇಯಿಂದ ಚೂರು ಮುಂದೆ ಬಂದಿದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಳ್ಳೋರಲ್ಲ ಇವಾಗ ಪೆಟ್ರೋಲ್ ಹಾಕ್ಸ್ಕೊತವ್ರೆ. ಸೊ ಅವ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಅಂದರೆ ಹೊರಟ್ಬಿಡೋಣ. ಮುರಿದೋಗ್ಬಿಟ್ಟೈತೆ ಜಾಕ್ ಇದು. ಇವನು ಕೊಟ್ಟ ಚೇಂಜ್ ಮಾಡಿದೆ. ಹಾಂ, ಬರ್ತಾಯಿದ್ದೆ ಇವಾಗ. ಓಕೆ, ಹೋಗೋಣ ಒಂದೇ ಸೆಕೆಂಡು. ಹಾಂ, ಸೋನಿ ತೊಗೊಂಬಿಡ್ತೇನಪ್ಪ ಸುಮ್ಮನೆ. ಅತ್ತಗೆ ಸೋನಿನೇ ತೊಗೊಂಬಿಡ್ತೀನಿ. ಇದು ಸೊಳ್ಳೆ ಹಿಂಸೆ ಇದೆ. ಎಲ್ಲರೂ ಬಡಿತು ಅಂದರೆ ಮುರಿದೋಗುತ್ತೆ, ಮುರಿದೋಗ್ಬಿಡುತ್ತೆ. ಟೆನ್ಷನ್ ಆಗೋದೆ ನಾನು, ಏನಿದು ಹಿಂಗೆ ಮುರಿದೋಗೈತೆ ಅಂತ. ಐ ಹಾಕ್ಸಿಲ್ವಾ? ಹೌದು, ಓನ್ಲಿ ಕ್ಯಾಶ್ ಇಲ್ಲಿ. ಕಾರ್ಡ್ ಇದೆ ಅಲ್ಲ? ಹೌದಾ? ಕೆಳಗೆ ಹೋಗುತ್ತೆ ತಾನೆ, ಹೋಗ್ಬಿಡಿ. ಕ್ಯಾಶ್ ಇದೆ ಅಂತೆ. ಓಕೆ, ಹೋಗೋಣ ಆರಾಮಾಗಿಲ್ಲ. ಏನಾರಪ್ಪ ಬಸ್ಸಾ? ಹ್ಞೂ, ಬಸ್ಸು. ಹಾಂ, ಇದೆ ಇದೆ, ಪರ್ಸ್ ಇದೆ. ಎದೆ ಮೇಲೆ ಬತ್ತಾನಪ್ಪ ಅವನು. ಹೋದ ಹೋದ ಬಿಡಿ. ಇದೆ ಭಯ್ಯ? ಹಾಂ ಇದೆ. ಹಾಂ, ಕೊಡ್ಲಾ? ಐ, ಹಾಂ, ಚಲೋ ಬನ್ನಿ, ನೀವೇ ಮುಂದೆ ಹೋಗಿ. ತಿನ್ನಿ. ಲಾರಿ ಹಣ್ಣು ಹಾಕ್ಸ್ಬಿಟ್ಟವನೆ, ಟಿಪ್ಪರ್ ಲಾರಿದು. ಓ, ಹಾರ್ನ್ಗಳು ಸೌಂಡ್ಗಳು ಕೇಳೋಕ್ಕಾಯ್ತಿಲ್ಲಪ್ಪ. ಕ್ವಾಯ್ ಕ್ವಾಯ್ ಅಂದ್ಕೊಂಡು. ಇವತ್ತು ಸಂಡೇ ಅಲ್ಲ, ಎಲ್ಲ ಟೆಂಪಲಿಗೆ ಬಂದವ್ರೆ ಫ್ಯಾಮಿಲಿ ಎಲ್ಲ. ಅದೇ ಇದು ಅವನಲ್ಲಿ. ಇದು ಯಾವುದು? ಇನ್ನೊಂದು ಬತ್ತೈತೆ ಇರುವಲ್ಲಿ, ದೊಡ್ಡ ಸೌಂಡು. ಸಿ, ಇಲ್ಲಿ ಕೆಳಗೈತೆ, ಬಂತಿವಾಗ ಮೇಲೆ. ಬಸ್ಸು ಇಷ್ಟೊಂದು ಜನ ಅದರಲ್ಲಿ ಫ್ಯಾಮಿಲಿ ಅಪ್ಪ, ಮಕ್ಕಳು ಗಿಕ್ಕಳು ಎಲ್ಲ. ಏನು ಇಷ್ಟೊಂದು ಜನ ಇದರಲ್ಲಿ?
ಏನ್ ಫುಲ್ಲು ತುಂಬ್ಕೊಂಬಿಟ್ಟವ್ರೆ. ಆರು ನೋಡಿತ ನೋಡಿ ಇವಾಗವನು ಅನ್ಕೊಂಡು ಸಿಕ್ಕಾಬಿಟ್ಟಪ್ಪ ಅವ್ರ ಟ್ರಿಪ್ಸು. ಇವ್ ನೋಡಲ್ಲ ಆರ್ನ ಒಂದು. ಅಯ್ಯೋ ನೋಡ್ರಿ ಏನು ನೋಡು, ಹೋದ್ರೆ ಹಂಗೆ ಸೀದಾ ಆ ಕಡೆನೆ. ಏನು ಅಷ್ಟೇ ಇರೋದದು ಜಾಗ, ಏನು ಅಂತ ಹೈಟ್ ಇಲ್ಲ ಅದು. ಅಯ್ಯಪ್ಪ ಓ ಕ್ಯಾಬ್ ಸಿಕ್ಬಿಟ್ರು. ಟ್ರಿಪ್ಸು ಫ್ಯಾಮ್ಲಿ ಎಷ್ಟಿದೆ ಗೊತ್ತಾ ಯಪ್ಪ, ಎಲ್ಲ ಇವತ್ತು ಇದಕ್ಕೆ. ಮೇಲೆ ಟೆಂಪಲ್ ಇದೆ ಅಲ್ಲ ಮೇಲೆ ಕೊಳ್ಳಿ ಹಿಲ್ಸು, ಅಲ್ಲಿ ಟೆಂಪಲ್ಲಿಗೆ ಅಲ್ಲಿ ಇವತ್ತು. ಏನು ಜನ ಅಪ್ಪ, ಸಂಡೇ ದಿನ ಯಾವ ಟೆಂಪಲ್ ಅಂತ ನೋಡಲಿಲ್ಲ, ಸಾರಿ. ಓ 30 ಕರು, ಇನ್ನು 30 ಇದ್ದಾವೆ ಕೆಳಗೆ ಹೋಗೋಕ್ಕೆ. ಏನು ಗಾಡಿ 89 ಮಲ್ಕಂತೈತೆ ಎರಡು, ಅದು ಇದು. ಇವಾಗ ಬರ್ತಾ ಇಲ್ಲ ಅಷ್ಟು ಮಜಾ, ಈಗ ಗಾಡಿಗಳು ಓಡಾಡ್ತಿದಾವಲ್ಲ ಸ್ವಲ್ಪ ಭಯ ಆಗುತ್ತೆ ಎದುರುಗಡೆ ಯಾರು ಬಂದ್ಬಿಟ್ರೆ ಅಂತ. ನೈಟು ಗುರು ಅವ್ರನ್ನ ಕರಿಯೋಕ್ಕೆ ಅಂದ್ಬಿಟ್ಟು ಹೋದ್ವಲ್ಲ ಮಿಡ್ ನೈಟ್ 12 ಅವಾಗ ಗುರು ಹೊಡೆದಿರೋದು ಅಂದರೆ ಗಾಡಿ. ಬ್ರೇಕ್ ಪ್ಯಾಡ್ ಹೋಯ್ತು, ಬ್ರೇಕೇ ಹಿಡಿತಲ್ಲ ಹಿಂದೆ ಟೈರ್ದು, ಬ್ರೇಕ್ ಹತ್ರ ಹೋಗ್ಬಿಟ್ಟೈತೆ ಫುಲ್ಲು. ಮತ್ತೆ ಅರ್ದು ಮತ್ತೆ ಅರ್ದು ಏನಾಗಿದೆ? ಹಾಂ ಏನಾಯ್ತು? ಸೆನ್ಸರ್ ಪ್ರಾಬ್ಲಮ್. ಏನು ಅದೇ ಏನಾಯ್ತು? ಇಂಜಿನ್ ಚಾಕ್ಲೇಟ್ ಬರ್ತಾ ಇದೆ. ಅದು ಅವರೇ ಚೆಕ್, ಇದರಲ್ಲಿ ಡಿವೈಸರ್ ಚೆಕ್ ಎಲ್ಲಿ ಇಸಿಯುದು ಇಂಜಿನ್ ಚಾಕ್ಲೇಟ್ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಗಾಡಿ ಫುಲ್ ಉಜ್ಜು. ಎರಡು ಗಾಡಿ ಕಾರ್ಗಳು ಶಿಫ್ಟ್ ಎರಡು. ಬೆಂಗಳೂರು 176 ತೋರಿಸ್ತೈತೆ ಇನ್ನ. ಇದೇನು 1 ಕಿಲೋಮೀಟರ್ ಜಾಸ್ತಿ ಆಯಿತು. ಇವಾಗ 176. ಓಕೆ, ಸೊ ಎಲ್ಲ ಇಲ್ಲಿಂದ ಓಡ್ತಾ ಇದ್ದೀವಿ ಇನ್ನು ಸೀದಾ ಮನೆ. ಎಲ್ಲ ಡಿಸ್ಪ್ಯಾಚು, ಎಲ್ಲರಿಗೂ ಬಾಯ್ ಹೇಳಾಯ್ತು. ಬಾಯ್ ಗೈಸ್, ಸಿಗೋಣ ನೆಕ್ಸ್ಟ್ ರೈಡು. ಬಾಯ್ 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 ಬಾಯ್. ಓಕೆ ಗೈಸ್, ಬಾಯ್.